ನಮಸ್ಕಾರ ಕರ್ನಾಟಕ, ನನ್ನ ಮೊದಲನೇ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಡಿ ಎಂ ಕನ್ನಡಿಗ. ಇದು ನನ್ನ ಮೊದಲನೇ ರೈಡ್ ಆಗಿರೋದರಿಂದ ನಾನು ಹೊಸಕೋಟೆ ಟು ಕೋಲಾರ ಹೊಡಿತಾ ಇದ್ದೆ ನ್ಯಾಷನಲ್ ಹೈವೇದಲ್ಲಿ. ವೆದರ್ ಮಾತ್ರ ಅಲ್ಟಿಮೇಟ್ ಆಗೈತೆ ಗುರು ಇವತ್ತು ಹೊಸಕೋಟೆ ಟು ಕೋಲಾರ ಇವೇನಾಗ. ಅಲ್ಲ ಗುರು, ಏನು ಗುರು ಈ ಗಾಡಿ ಎಷ್ಟು ಮುಕ್ಕಳಿ ಓಡಿದ್ರೆ 100 ಮೇಲೆ ಅಂತೂ ಎಕ್ತಾ ಇಲ್ಲ. ವಿಷಯ ಏನಂದರೆ ಹೊಸಕೋಟೆ ಟು ಕೋಲಾರ ಹೈವೇದಲ್ಲಿ ಸ್ಪೀಡ್ ಲಿಮಿಟ್ ಅಂತೂ ಯಾರೂ ಏನೂ ಇಳಲ್ಲ. ಅಲ್ಲಲ್ಲಿ ಕಾಪ್ಸ್ ಇದ್ದೇ ಇರ್ತಾರೆ. ಸೊ ಎಲ್ಲರೂ ಸ್ಪೀಡ್ ಲಿಮಿಟ್ 100 ಮಾತ್ರ ಮೇಂಟೈನ್ ಮಾಡಿ. ನಾವು ಜೋರಿಗೆ ಓದ್ತೀರಿ ಅಂತ ನೀವು ಜೋರಿಗೆಲ್ಲ ಓಡಿಸೋಕೆ ಹೋಗಬೇಡಿ. ಅಲ್ಲಿ ಕಾಪ್ಸ್ ಇದ್ದರೆ ಅವ್ರು ಸ್ಪೀಡ್ ಲಿಮಿಟ್ ಹಾಕ್ಕೊಂಡು ಅಲ್ಲೇ ಸೈಡ್ಗೆ ಹಾಕಿ ಫೈನು 1000 ಹಾಕ್ತಾರೆ ಇವಾಗ. ಅದಕ್ಕೆ ಎಲ್ಲ ಯಾರೂ ಈ ವಿಷಯವನ್ನು ಹೇಳಲ್ಲ ನಿಮಗೆ. ಸೊ ಎಲ್ಲರಿಗೂ ಏನು ಹೇಳೋದಂದರೆ, ಸ್ವಲ್ಪ ನಿಧಾನಕ್ಕೆ ಹೋಗಿ. ಕಾಪ್ಸ್ ಇರುವಾಗ ನಿಮ್ಮ ಲಿಮಿಟ್ ಜಾಸ್ತಿ ಇದ್ದರೆ ಅವರು ಈ ವಿಧಿ ಇಲ್ದಿರ ಫೈನ್ ಹಾಕಿ ಹಾಕ್ತಾರೆ. 1000 ರೂಪಾಯಿ ನೀವೇನು ಮಾತಾಡೋಕ್ಕಾಗಲ್ಲ, ಅವ್ರಿಗೆ ಮಾಡೋಕ್ಕಾಗಲ್ಲ, ಅವ್ರ ಹತ್ರ ಕೊಟ್ಬಿಟ್ಟು ಬರ್ಬೇಕು. ಸುಮ್ಮನೆ 1000 ರೂಪಾಯಿ ಯಾಕೆ ವೇಸ್ಟ್ ಮಾಡ್ತೀರಾ? ಕೊನೆಯದಾಗಿ ಏನು ಹೇಳೋದಂದರೆ, ಹೊಸಕೋಟೆ ಟು ಕೋಲಾರ ಹೈವೇದಲ್ಲಿ ಹೋಗುವಾಗ ಸ್ವಲ್ಪ ಸ್ಪೀಡ್ ಲಿಮಿಟ್ ಕಮ್ಮಿ
ಆಗಿ ಓಡಿಸಿ, ಆದರೆ ನಾವು ಜಾಸ್ತಿ ಓಡಿಸ್ತೀರಿ ಅನ್ನೋರೇ ಒಂದೇ ಮಾತು, ಓಡಿಸ್ರಿ 1,000 ರೂಪಾಯಿ ಕಟ್ಟಕ್ಕೆ ರೆಡಿಯಾಗಿರೋರು ಓಡಿಸಿ, ಅಷ್ಟೇ ಹೇಳೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.